ಹನುಮತೆ ನಿನ್ನ ಗಂಡರ ಆಗೇ ಮಾನವತೆಯಾದ ಭಾನುಮತೆ ಗಂಧರ್ವರಿಂದ ಬಂಧಿಸಲ್ಪಟ್ಟ ಈ ಪಿಚಂಡಿಯ ಕಟ್ಟುಗಳು ಪತಿರತೆಯರ ಕಾಲುಂಗುಷ್ಟದಿಂದ ತಗಲಿಸಿದರೆ ಮಾತ್ರ ಬಿಡವದಂತೆ ಎಲ್ಲವಾಗಿ ತಂದಲು ಬಿಡವದಿಲ್ಲವೆಂದು ಗಂಧರ್ವ ನಾಯಕನಾದ ಚಿತ್ರಸೇನನು ಹೇಳಿರುವನು ಅದರಿಂದ ನಿನ್ನ ಗಂಡನ ಬಂಧಿಸುವ ಕಟ್ಟುಗಳು ಬಿಚ್ಚಮ್ಮ ಭಾನುಮತೆ ಪ್ರತಿವರ್ತ ಸ್ತ್ರೀಯರ ಕಾಲನಷ್ಟಗಳಿಂದ ಸೋಲಿಸದೆ ಬಿಡುವುದಂದನು ಅಹೇ ಕಾಂತೆ ನಿನ್ನಲ್ಲಿ ಧರ್ಮವಿದ್ದರೆ ಗಂಧರ್ವರಿಂದ ಪಟಲಘಟ ಈ ಬಂಧನವನ್ನು ಬಿಡಿಸಿ ಕುರುಪತಿ ಸೆರೆಯನ್ನು ಬಿಡಿಸೈ ನಾರಿ ಮದನಘಟ ಆರಿ ಪ್ರಾಣಪತೆ ಕಾಂತ ಆಹೋ ಅನುಜಾದಿಗಳರ ಎಲ್ಲಿಂದ ಈ ಅರಣ್ಯದಲ್ಲಿ ಬಾಹು ಬಾಳಿದ್ರಿ ಪರಿಪರಿಯಿಂದ ನಂದಿದ್ರಿ ನಾಳೆ 12 ವರ್ಷ ತುಂಬಿದು ಒಂದು ವರ್ಷ ಅಜ್ಞಾತವಾಸ ಅನುಭವಿಸಬೇಕು ಆರಾಧನೆ ಏನು ಹೇಳಿರೈ ಸಹೋದರರೇ ನೀವು ನಮಗೆ ತನಿಯ ದೇವತಕ್ಕೆ ಮುಖ್ಯವಾಗಿ ನಿನ್ನ ಆಗ್ನಿ ಆದ ಮೇಲೆ ಈ ವನವಾಸಕ್ಕೆ ಬಂದಿರುವೆ ಅಯ್ಯೋ ಅಣ್ಣಯ್ಯ ನೀನು ಯಾವಾಗ ಧ್ವಜ ಆಡಿದೆಯೋ ಆಗಲೇ ಕಷ್ಟ ಒಂಬತ್ತು ಸುರವಾಯಿತು ಕಾಲಕ್ಕೆ ಲಕ್ಷಣ ಕಂಡಿಯಲ್ಲೇ ಆಹ್ವಾನು ಜಾದಿಗಳರ ಇದು ಒಂದು ವರ್ಷ ಕಾಲ ಕಳೆದಂತರ ಶ್ರೀಕೃಷ್ಣ ಪರಮಾತ್ಮ ಅಂತಃಕರಣ ನಮ್ಮ ಮೇಲೆ ಇರುವುದು ಅಹೋನು ಜಾದಿಗಳಿರ ಶ್ರೀಕೃಷ್ಣ ಪರಮಾತ್ಮನು ಇವಾಗ ಮಾಡಿಸಿಕೊಡುವನು ನಾವು ಎಲ್ಲಿಗೆ ಹೋದ್ರೆ ಪರಿಣಾಮವಾಯಿತು ಹೇಳರೈ ಸಹೋದರರೇ ತಾವು ಯೋಚಿಸಲ್ಪಟ್ಟ ಕಾರ್ಯಕ್ಕೆ ಒಂದು ಗುಪ್ತ ಸ್ಥಳ ಉಂಟು ಅದ್ಯಾವದಂದರೆ ಅರ್ಜುನ ಉತ್ತರ ಭಾಗದ ಮಚ್ಚ ನಗರವೆಂಬ ಪಟ್ಟಣವಿರುವುದು ತತ್ರಾಜಧಾನಿಯಲ್ಲೇ ವಿರಾಟ ರಾಜನೆಂಬ ರಾಜ್ಯನೋ ರಾಜ್ಯಮ ಪರಿಪಾಲಿಸುತ್ತಿರುವನು ತತ್ರಾಜನೋ ಕವರವರಿಗೆ ಅಹಿತನು ವಿರಾಟ ಮೈದುನಾದ ಕೀಚಕ ನಂಬುವನು ಮಹಾಸೂರನು ಆ ಕೀಚಕನ ಬಲದಿಂದ ವಿರಾಟನು ದುರ್ಯೋಧನನಿಗೆ ಕಪ್ಪಮಂ ಕೊಡದೆ ದೃಢ ಬಲಾಢ್ಯನಾಗಿ ರಾಜ್ಯಮಂ ಪರಿಪಾಲಿಸುತ್ತಿರುವನು ಆ ರಾಜಧಾನಿಯಲ್ಲೇ ನಮ್ಮ ನಮ್ಮ ರೂಪಗಳು ಬದಲು ಮಾಡಿಸಿಕೊಂಡಿರಬೇಕು ಹಂಡಿಯ ಧರ್ಮದಲ್ಲಿ ಅಹೋ ತ್ರೀ ಜಗದ ಭೀಕರಣದ ಅರ್ಜುನ ಸಂಗ್ರಾಮ ಜಯಂತ ನಿನ್ನ ವಚನವನ್ನು ಕೇಳಿ ಎನ್ನಗೆ ಸಂತೋಷವಾಯಿತು ಮಚ್ಚ ನಗರದಲ್ಲಿ ನಮ್ಮ ನಮ್ಮ ರೂಪಗಳು ಬದಲು ಮಾಡಿಕೊಂಡು ಧಾವ ರೂಪದಲ್ಲಿರಬೇಕಾದರೆ ನಾನು ಕನಕಾಚಾರ್ಯ ಎಂಬ ನಾಮ ತೊಟ್ಟುಕೊಂಡು ವಿರಾಟನಲ್ಲಿ ಪಂಚಾಂಗ ಸಕನ ಸಾಮುದ್ರಿಕ ಹೇಳಿದನು
अहो तम भीमसेन शत्रुशन तड़ीवन कलम कलियवन निन्ने दंडिया हनर अहो भीमसेन हाल कारण पाक प्रयत्न अड़ियन वलर नाम भोजन शाल अहो अर्जुन ವಿರಾಟನ ಹರಮನೆಯಲ್ಲಿ ಹೆಂಡತಿಗೆ ಹೇಳಲು ಆಗುತ್ತು ಪುಷ್ಪಮಂ ಮಿಡಿಸುತ್ತಿರು ನಾವು ಹೈವರು ಮಾತ್ರ ಮಾತು ಬಾರದವರಂತೆ ಜಾಗೃತಿಯಿಂದ ಮತ್ತೆ ನಗರಕ್ಕೆ ಹೋಗಲು ನಡೆದೈ ಅಲ್ಲಾದವೇರ ಇಂದಿನ ಕರ್ಮವನ್ನು ಅನುಭವಿಸಬೇಕಲ್ಲವೇ ಕಾಂತೆ ಇಂದಕ್ಕೆ ನಳ ಮಹಾರಾಜರು ವಿಧಿವಶದಿಂದ ಅರಣ್ಯ ಮಂ ಸಂಚರಿಸಿ ಪರಿರಾಯರ ಉಳಿಯಲ್ಲಿ ಅನಂತ ಕಷ್ಟ ಮಂ ಪಡಲಿಲ್ಲವೇ ಕಾಂತೆ ಇದಕ್ಕೆ ಯೋಚನೆ ಯಾತಕ್ಕೆ ಸಖೆ ಅಹೋ ತಮ್ಮ ರುಕೋದರ ನಿನ್ನ ಕಥೆ ಎಂತ ಅಹೋ ಅರ್ಜುನ ನಿನ್ನ ಕಥೆ ಎಂತ ಕಲಾಪಾವತಿ ಈ ಬಿಲ್ಲು ಬಾಣಗಳನ್ನು ಇಗೋ ಚಿಗುರ ಚರ್ಮದಲ್ಲಿ ಹೆಣದ ಆಕಾರದಲ್ಲಿ ಕಟ್ಟು ಸಾರಥಿ ಅತಿ ಜಾಗೃತಿ ವಶವಾಗಬಾರದು ಹರ್ತನಿಗೆ ಮಾತ್ರ ವಶವಾಗಲಿ ವಾಯಿಸಿದ ಭೂತ ನಮ್ಮ ಸಾಕ್ಷಿ ಅಷ್ಟಿ ಪಾಲಕರ ಸಾಕ್ಷಿ ಭೀಮಸೇನನ ಬಂದ್ರ ಮಾತ್ರ ವಶವಾಗಬಾರದೆಂದು ಬೇಡಿಕೆಗಳನ್ನು ಜನನಿ ಸ್ವರ್ಗಪ್ರದಾಯಿ
ಬಹುಬುದಿ ನಮ್ಮಣ್ಣನಾದ ಧರ್ಮ ನರೇಂದ್ರನು ಮೂಡಿದ ಉಗ್ರದರಾಜನ ರಚನೆ ಜಯ ಗುರುದೇವ ओ बरुप
ಪರಾಕ್ರಮಿಯಾದ ತಮ್ಮ ಅವರಣಯ ನಿನ್ನ ಕೋಪವನ್ನು ಸೈರಿಸು ಸೈರಿಸು ಯಾತಕ್ಕಂದರೆ ಈ ಸಮಯದಲ್ಲಿ ನಿನ್ನ ಕೋಪವನ್ನು ಸೈರಿಸು ಏನಾದರೂ ಕಾರ್ಯ ಭಾಗದಲ್ಲಿ ಅಪಾಯ ಸಂಭವಿಸಿದೆ ನೀನು ಸೈರಿಸುವುದಿಲ್ಲ ಭಯದಿಂದ ಗದೆಯನ್ನು ಕೊಡಬೇಡ ಅಂತ ಹೇಳಿದರು ಓ ಭೀಮಸೇನ ಇಷ್ಟು ಮಾತ್ರ ಹೆಣ್ಣು ಇಷ್ಟು ಯಾತಕ್ಕೆ ಇದು ಒಂದು ವರ್ಷ ಕಾಲ ಕಳೆದ ನಂತರ ಶ್ರೀಕೃಷ್ಣ ಪರಮಾತ್ಮ ಅಂತ ಕರ್ಣ ನಮ್ಮ ಮೇಲೆ ತೋರುವುದು ಈ ವ್ಯಾಳದಲ್ಲಿ ನೀನು ಕೋಪವನ್ನು ತಾಳಿ ಕುಳಿತರೆ ನಿನಗೆ ಹೇಳುವ ದೀರನು ದಾರು ಕೃಪಾದರ ಕೆಲವು ಕಾಲ ಸೈರಿಸಬೇಕು ಭೀಮ ಎನ್ನುವ ಪಂಚ ಪಾಂಡವರ ಸತಿ ದ್ರೌಪದಿ ಬ್ರಹ್ಮನ ಹೆಂಡತಿ ಸರಸ್ವತಿ ಕೌರವನ ಹೆಂಡತಿ ಬಾಣಮತಿ ಸತ್ಯ ಅರ್ಚನ ಹೆಂಡತಿ ಚಂದ್ರಮತಿ ನನ್ನ ಹೆಸರು ಸಾರಥ್ಯ ರತ್ತಾರ ದೇವ ಹೇಳಬೇಕು ತಮ್ಮ ನಮ್ಮ ಅಂಕಿತವ ಸಾರಥಿ ನಾವುದಾರಂದರೆ ತಾವುದಾರ ದೇವ ಇಂತಾಂಡಗಳ ಮಂಡಲಗಳು ಹಿಂದೂ ಪ್ರಚಾಂಡನಾದ
ಸರ್ವ ಸೌಭಾಗ್ಯದಿಂದ ಯೋಗ್ಯವಾದ ಈಗ ಈ ಮಚ್ಚನಗರಕ್ಕೆ ರಾಜೇಶ್ವರ ಚಕ್ರವರ್ತಿ ಎಂದು ಮೆರೆಯುವ ಎಲ್ಲಾ ಸಾರತೆ ಓಬದಿ ಎಲ್ಲ ಸೇನಾ ಮಂಡಲವು ಎಂತ ತೊಂದರೆ ಅಪ್ಪಜಲದಲ್ಲಿ ಆಕಾಶ ಮಂಡಲ ಪರ್ಯಂತವರೆ ತುಂಬಿ ತುಳು ಕಾಡುವ ಜಲಕರಂಗಳು ಎಲ್ಲಾ ಸಾರತೆ ಓಬದಿ ಎಲ್ಲ ಸೇನಾ ಮಂಡಲವು ಎಂತ ತೊಂದರೆ ಅಪ್ಪಜಲದಲ್ಲಿ ಆಕಾಶ ಮಂಡಲ ಪರ್ಯಂತವರೆ ತುಂಬಿ ತುಳು ಕಾಡುವ ಜಲಚರಗಳು ನಡ ನಡಗುವ ಎಲ್ಲ ಸನಾದಕ್ಷರು ಸಹಸ್ರ ಮಂದಿ ಇರುವರು ಎಲ್ಲಾ ಸಾರತೆ ಓಬದಿ ಇಂತ ಮಹಾಬಲ ಪರಾಕ್ರಮನಾದ ನಾನು ಮರ ವಿರಾಟ್ ಮಹಾರಾಜನಿಂದ ತಿಳಿಯಲೆ ಸಾರತಿ ಅತಿ ಜಾಗ್ರತೆ ತಾವು ವಿರಾಟ ಮಹಾರಾಜನಾದರೆ ಇಂದು ಶೃಂಗಾರವಾದ ಬಂಗಾರ ಮಂಟಪಕ್ಕೆ ಬಂದ ಕಾರಣವೇನು ದೇವ ದೀನಬಾಂಧವ ಎಲ್ಲ ಸಾರತಿ ದೇವತಿ ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ರಾಜ ಕಾರ್ಯಗಳನ್ನು ನಿಭಾಯಿಸುವ ಕಾರಣ ಬರಲವಾಯಿತು ಕಂಡಿಯ ಸಾರತಿ ತಿಳಿಯದೆ ನಾನು ಬಂದ ಸಂಗತಿ ತಿಳಿಯಿತು ಭೂಪತಿ ಮುಂದೇನು ಸಂಗತಿ ಎಲ್ಲ ಸಾರತಿ ಭೂಪತಿ ದಿವ್ಯ ರೂಪದಿಂದ ಕೋಟಿ ಸೂರ್ಯ ಪ್ರಕಾಶದಿಂದ ಮಹಾ ವಿಲಾಸದಿಂದ ವೇದ ಶಾಸ್ತ್ರಜ್ಞರಾದ ಆಚಾರ್ಯರು ದಾರು ನಮ್ಮ ಸಭೆಗೆ ಬರುತ್ತಿದ್ದಾರೆ ಎಲ್ಲ ಸಾರತಿ ಭೂಪತಿ ಅವರನ್ನ ತ್ವರಿತದಿಂದ ಬಹುಮರ್ಯಾದೆ ಪೂರ್ವಕವಾಗಿ ಕರ ತರುವಂತವನು ಭೀಮಾರ್ಜುನ ಕಂಡಿಯ ಸಾರತಿ ಭೂಮನಿರದಿ ಜಾಗ್ರತೆ ತಮ್ಮಿಟ್ಟಿದ್ದಾರೆ ಭೂಪತಿ ಭೀಮಾರ್ಜುನ ದ್ರೌಪದಿ ಐಶ್ವರ್ಯವಂತ ರಾಜೇಂದ್ರನೇ ಮೇಲಕ್ಕೆ ಹೇಳಿದ್ರು ಸ್ವಾಮಿ ಆಚಾರ್ಯರೇ ಅಹೋ ರಾಜೇಂದ್ರರೇ ನನ್ನದೊಂದು ನುಡಿಯನ್ನು ಚೆನ್ನಾಗಿ ಲಾಲಿಸು ಅದೇನು ಚೆನ್ನಾಗಿ ಹೇಳ್ರಿ ಆಚಾರ್ಯರೇ ಬನ್ನಿರಿ ಓ ರಾಜೇಂದ್ರರೇ ಸ್ವಾಮಿ ಆಚಾರ್ಯರೇ ರಾಜೇಂದ್ರರೇ ತಮ್ಮದ ದಾವ ದೇಶ ದಾವ ಕೋಶ ನಾವು ತಮ್ಮನ್ನ ಕಂಡ ಕ್ಷಣವೇ ಧನ್ಯರಾದೆವು ಎಲ್ಲ ಸಾರತೆ ದಿವ್ಯಮಣಿ ಪೀಠಮಂ ತಂದಿಡು ಈ ಮಹಿಮರ ಪಾದ ಪೂಜೆಯಂ ಮಾಡುವೆನು ಎಲ್ಲ ಸಾರತೆ ಪನ್ನೀರು ಗಂಧಕ್ಷತೆ ಪುಷ್ಪಾದಿಗಳನ್ನು ಈ ಪೀಠದ ಕೂಡಬೇಕು ತಮ್ಮ ಪಾದ ಪೂಜೆಯಂ ಮಾಡುವೆನು ತಾವದಾರು ತಮ್ಮ ನಾಮಾಂಕಿತವೇನು ಹೇಳಬೇಕು ಬ್ರಹ್ಮಕುಲ ಶೇಖರ ದಯಾನಂದಕರ ಅಹೋ ವಿರಾಟ ಭೂಪತಿ ನಾವುದಾರಂದರೆ ಹೌ ಇಂದ್ರಪ್ರಸ್ಥ ಪೂರ್ವದ ಸಾಂದ್ರತರಾದ ವೈಭವದಿಂದ
ಧರ್ಮ ನಿರ್ಮಲ ಚಿತ್ತನಾದ ಸಂಗಮನಲ್ಲಿ ಬಹು ಕಾಲಾದಿಮದ ಇತ್ತು ರಾಜೇಂದ್ರರೇ ಸ್ವಾಮಿ ಆಚಾರ್ಯರೇ ಬಂದಿರುವೈ ರಾಜ ಸಾಂದ್ರವನ ತೇಜ ಸ್ವಾಮಿ ಗಂಗಾಚಾರನೆ ಅಹೋ ರಾಜೇಂದ್ರರೇ ಧರ್ಮರಾಯನ ಬಳಿಯಲ್ಲಿ ತಾವು ಏನೇನು ವರ್ತಮಾನ ನಡೆಸಿದಿರಿ ದಾವ ಕಾರ್ಯ ಸಕ್ತರಾಗಿದ್ದೀರಿ ಸ್ವಾಮಿ ಆಚಾರ್ಯರೇ ರಾಜೇಂದ್ರರೇ ಮತ್ತೇನು ನಿಮ್ಮ ಚಿತ್ತದ ಅಭಿಪ್ರಾಯ ಬಿತ್ತಿರುತ್ತೀರೇ ಬ್ರಾಹ್ಮಣೋತ್ತಮರೇ ಅಹೋ ರಾಜೇಂದ್ರರೇ ಸ್ವಾಮಿ ಆಚಾರ್ಯರೇ ಅಹೋ ರಾಜೇಂದ್ರರೇ ಅಹೋ ವಿರಾಟ ಭೂಪತಿ ನಾವುದಾರಂದ್ರೆ ನಾವುದಾರು ಸ್ವಾಮಿ ಅಹೋ ರಾಜ ಚೆನ್ನಾಗಿ ಕಿವಿಯಲ್ಲಿ ಕೇಳು ನಮ್ಮ ದಾಯಾದಿಗಳಂತ ದುರ್ಯೋಧನ ಆದಿಗಳು ಕಡ ರಕ್ತವನ್ನು ಆಡಿ ಧರಣಿ ಭೋಗ ಭಾಗ್ಯವನ್ನು ಸೋತು ನಾರು ಮಡಿಯಲ್ಲಿಟ್ಟು ಸತಿ ಸಹೋದರೊಡನೆ ಅರಣ್ಯಕ್ಕೆ ತೆರಳಿದ ಕಾರಣ ನಿಮ್ಮಲ್ಲಿ ಒಂದು ವರ್ಷ ಕಾಲ ನಮ್ಮ ಕಳೆಯಬೇಕೆಂದು ಬಂದಿರುವೆ ವೈ ರಾಜೇಂದ್ರರೇ ಸ್ವಾಮಿ ಗಂಗಾಚಾರನೆ ಅಹೋ ರಾಜೇಂದ್ರರೇ ಧರ್ಮರಾಯನ ಬಳಿಯಲ್ಲಿ ತಾವು ಏನೇನು ವರ್ತಮಾನ ನಡೆಸಿದಿರಿ ದಾವ ಕಾರ್ಯ ಸಕ್ತರಾಗಿದ್ದೀರಿ ಸ್ವಾಮಿ ಆಚಾರ್ಯರೇ ರಾಜೇಂದ್ರರೇ ಮತ್ತೇನು ನಿಮ್ಮ ಚಿತ್ತದ ಅಭಿಪ್ರಾಯ ಬಿತ್ತರಿಸರೆ ಬ್ರಾಹ್ಮಣೋತ್ತಮರೇ ಅಹೋ ರಾಜೇಂದ್ರರೇ ಸ್ವಾಮಿ ಆಚಾರ್ಯರೇ ಧರ್ಮರಾಯನಲ್ಲಿ ನಾವು ನಡೆಸಿದ ವರ್ತಮಾನವೇನೆಂದ್ರೆ ಪ್ರಶ್ನೋತ್ತರ ದುಷ್ಪನ ಫಲ ಶಿಲ್ಪಿ ಸಾಮುದ್ರ ಭೂತ ಭವಿಷ್ಯ ವರ್ತಮಾನ ಜ್ಯೋತಿಷ್ಯ ಶಾಸ್ತ್ರ ಛಂದಸ್ಸು ಅಲಂಕರಣ ವ್ಯಾಕರಣ ಧರ್ಮ ನೀತಿಯನ್ನು ಹೇಳಿ ಧರ್ಮರಾಯನ ಮನಸ್ಸನ್ನು ಸಂತೋಷಗೊಳಿಸುತ್ತ ಶ್ರೀ ಭೀಮೇಶ್ವರನನ್ನು ಸ್ಮರಿಸುತ್ತ ಅರಮನೆಯಲ್ಲಿ ಸುಖದಂದಿದ್ದಿರುವೈ ರಾಜ ಸಾಂದ್ರವಣ ತೇಜ ಅಹೋ ಭೂ ಸುರೋತ್ತಮರೇ ರಾಜೇಂದ್ರರೇ ಈ ಭೂಮಿ ಈ ಸೀಮೆ ಧನ ಧಾನ್ಯ ಸರ್ವ ಸಂಪತ್ತಿಗೂ ನೀವೇ ಯಜಮಾನರಾಗಿ ನಮ್ಮಿಗೆ ಧರ್ಮ ನೀತಿಯನ್ನು ಬೋಧಿಸುತ್ತ ನಿಮ್ಮ ಕಾಲ ಅಂತಿರುವ ಪರ್ಯಂತ ನಮ್ಮ ರಾಜಧಾನಿಯಲ್ಲಿ ಸ್ವಾಮಿ ಆಚಾರ್ಯರೇ ರಾಜೇಂದ್ರರೇ ಸುಖದಿಂದ ಇರಬೇಕೆಂದು ಬೇಡಿಕೊಳ್ಳುವೆನು ಗಣ್ಯ ಆಚಾರ್ಯರೇ ಅಹೋ ಭುಜಬಲನ್ವಿತನೆ ಮೀನುದಾರು ನಿನ್ನ ನಾಮಧೇಯವೇನು ದಾವ ದೇಶ ದಾವ ಕಾರ್ಯ ಅರ್ಥವಾಗಿ ಬಂದಿರಿ ನಮ್ಮ ರಾಜಧಾನಿಯಲ್ಲಿ ನಿಮ್ಮ ಕಾರ್ಯವೇನು ಭುಜಬಲನ್ವಿತನೆ ನಮ್ಮಿಂದ ನಿನ್ನಿಗೆ ಬೇಕಾದ ಕಾರ್ಯದ ಕಾರಣ ತಿಳಿಸೆ ಸೂರನೇ ವೀರನೇ ಧರ್ಮದಿಂದ ರಾಜ ಪರಿಪಾಲಿಸುವ ಧರ್ಮನರೇಂದ್ರನಿಗೆ ಈ ಪರಿವಾಯಿತೆ ಅಯ್ಯೋ ಮಿಕ್ಕದ ರಾಜರ ಗತಿ ಏನು ಅಯ್ಯೋ ವಿಧಿಯ ಮೀರದವರು ಯಾರು ಅಂತಹ ಪಾಂಡಪುತ್ರನಿಗೆ ಈ ಗತಿ ಆಯಿತು ಮಿಕ್ಕದ ರಾಜರ ಗತಿ ಏನು ಆದರೂ ಚಿಂತೆ ಇಲ್ಲ ಅದೇ ಪ್ರಕಾರ ನಮ್ಮ ಮಂದಿರದಲ್ಲಿ ಅಡುಗೆಯನ್ನು ಮಾಡುತ್ತಾ ಸಡಗರದಿಂದ ಇರಬಹುದು ಕಂಡಿಯ ಬಾಣಸಿಯೇ ದ್ರೌಪದಿ ಅಹೋ ನರವರನೇ ರಾಜೇಂದ್ರ ಹಿಂದೆ
ನಮ್ಮ ಮಂದಿರಕ್ಕೆ ಬಂದು ನಮೋ ನಮೋ ಎಂದು ವಂದನೆಗಳಿಂದ ಬಂದ ಕಾರಣ ರಾಜೇಂದ್ರ ನಿನ್ನನ್ನು ನೋಡಿದರೆ ಒಂದು ರೀತಿಯಾಗಿ ಕಾಣುವುದು ಅಲ್ಲ ಆದರೂ ಚಿಂತೆ ಇಲ್ಲ ಅದೇ ಪ್ರಕಾರ ಮಂದಿರದಲ್ಲಿ ನಿನ್ನ ಸಂಗತಿಯನ್ನು ಹೇಳು ಖಂಡಿಯ ನರವರಾಗ್ರಣಿ ಧೀಮಣಿ ಸರೇಂದ್ರಿ ಬಾಬಾ ಪಡವಿ ಪಾಲ ನಾವು ದಾರಂದರೆ ಇಂದ್ರ ಪ್ರಸ್ತ ಪಡವಿಯ ಅಧ್ಯಕ್ಷ ಪಾಂಡುನಂದನರ ಅರ್ಜುನನ ಬಳಿಯಲ್ಲೇ ಪ್ರೋಣನಾಗಿದ್ದೇನೆ ಓ ರಾಜ ತಮ್ಮ ದಯಾದಿಗಳಾದ ಕೌರವರೊಡನೆ ಕಪಟ ದೂಜವನ್ನಾಡಿ ಸಕಲ ಸಾಮ್ರಾಜ್ಯವನ್ನು ಸೋತು 12 ವರ್ಷ ವನವಾಸಕ್ಕೆ ಹೋದರು ಆ ಪರಮಾತ್ಮರಿಗೆ ವಿಧಿವಶವ ಬಂದದಗಿರುವುದು ಆದ್ದರಿಂದ ನಿಮ್ಮಲ್ಲೇ ಇರಬೇಕೆಂದ ಬಂದಿರುವನ ರಾಜ ಎನ್ನ ಮಗಳಾದ ಉತ್ತರಿಗೆ ಭರತ ನಾಟ್ಯವನ್ನು ಕಲಿಸುತ್ತಾ ಸಂತೋಷದಿಂದ ಇರಬೇಕು ಇರಬಹುದೈ ನರವರನೇ ಅಮ್ಮ ಮಗಳೇ ನನ್ನದೊಂದು ನುಡಿಯನ್ನು ಚೆನ್ನಾಗಿ ಲಾಲಿಸಮ್ಮ ಮಗಳೇ ಅದೇನು ಚೆನ್ನಾಗಿ ಹೇಳು ಜನಕ ಅಮ್ಮ ಮಗಳೇ ಚೆನ್ನಾಗಿ ಕೇಳು ಕೀಚಿಕ್ಪಾಡಿ ಮಾಡ್ತಕ್ಕಂಥ ನಾರಾಯಣದವರೇ ಎಂದು ಬಹುಮಾನ ಅಮ್ಮ ನೀನು ದಾರು ತಾಯಿ ನೀನು ದಾವರಾಜನ ಸತಿ ಎಲ್ಲಿಂದ ಬಂದಿ ಏನು ಕಾರ್ಯಾರ್ಥವಾಗಿ ಬಂದಿ ಏನು ಕಾರ್ಯವಿತ್ತು ಅಮ್ಮ ಮಗಳೇ ಒಂದು ಉಳಿಯದೆ ಚಂದದಿಂದ ವರ್ಣಿಸಮ್ಮ ಮಗಳೇ ಅಹೋ ತನ
ತಂದೆ ಅಮ್ಮ ಮಗಳೇ ಪಾಂಡವರ ಪಾಂಡವರ ಬಳಿ ನಾನು ದಾಸಿಯಾಗಿರುವೆನು ಅವರು ವನವಾಸಕ್ಕೆ ಹೋದರಿಂದ ನಾನು ಇಲ್ಲಿಗೆ ಬರೋಣವಾಯಿತು ನಿಮ್ಮಲ್ಲಿ ಯಾವುದಾದರೂ ಒಂದು ಕೆಲಸವಿದ್ದರೆ ನಾನು ಸೇವೆ ಮಾಡುತ್ತಿರುವೆನು ಕಂಡೆ ಜನಕ ಜಗತ್ ವಿಖ್ಯಾತಿ ಕಾಂತಿ ಕನಕ ಅಮ್ಮ ಸೈಲೇಂದ್ರಿ ಅಮ್ಮ ಸೈಲೇಂದ್ರಿ ಆಪತ್ಕಾಲವ ದಾರಿಗೇನು ಸ್ಥಿರ ನಮ್ಮ ರಾಣಿ ವಾಸದಳು ಎನ್ನ ಮಡದೆ ಮಣೆ ಸುದೃಷ್ಣೆಯಲ್ಲಿ ಅಮ್ಮ ಮಗಳೇ ತಂದೆ ಊರಿಗೆ ಕೆಲಸವನ್ನು ಮಾಡುತ್ತಾ ಸೌಖ್ಯದಿಂದ ಇರಬಹುದಮ್ಮ ಮಗಳೇ ನಿನ್ನ ಇಷ್ಟದಂತೆ ಆಗಲಿ ಜನಕ ಅಂತಪುರದಲ್ಲಿರುವ ಎನ್ನ ಸತಿಮನೆಯಳಾದ ಸುದೃಷ್ಣೆಯನ್ನು ವಿರಾಡ ರಾಯನು ಕರೆಯುತ್ತಾನಂತ ಹೇಳಿ ಜಾಗ್ರತೆಯಿಂದ ಕರತರುವಂತವ ನಾವು ಕಂಡಿಯ ಸಾರತಿ ಓಗುನಿನತಿ ಬೇಗನೆ ಜಾಗ್ರತೆ ರಾಕ್ಷಸರಲ್ಲಿ ರಾವಣ ಚಂದ್ರ ದೇವತೆಗಳಲ್ಲಿ ಕೃಷ್ಣ ಚಂದ್ರ ಮನೆಗೆ ಮಕ್ಕಳ ಚಂದ್ರ ಕೊರಳಿಗೆ ಮಂಗಲ ಚಂದ್ರ ಹಣೆಗೆ ಕುಂಕುಮ ಚಂದ್ರ ಊಟಕ್ಕೆ ಉಪ್ಪಿನಕಾಯಿ ಚಂದ್ರ ಕಾಲಿಗೆ ಕಾಲುಂಗರ ಚಂದ್ರ ಪೆಲ್ಲಿಗೆ ಹೂವ ಚಂದ್ರ ಚಂದ್ರದೊಳಗೆ ಸುಂದರವಾಗಿ ಮಾತನಾಡಿಸುವ ಬಂಧುರ ಮಕ್ಕಳ ಸಾರಥಿ ನಾರಲ್ಲವೇನು ದೇವ ಹೇಳಬೇಕು ತಮ್ಮ ನಮಂಕಿತವ ಜಯವರಿ ಅನ್ನ
Yeah.
ನಿನ್ನೆ ಇಷ್ಟದಂತೆ ನರ್ತನವನ್ನು ಮಾಡಿದೆ ಈಗಲಾದರೂ ನಿಮ್ಮ ಮನಸ್ಸಿಗೆ ಆನಂದವಾಯಿತೆ ಕಾಂತ ಮಹಾಗುಣವಂತ ಮಹಾ ಇಷ್ಟದಂತೆ ಮನಸ್ಸಿಗೆ ಆನಂದವಾಯಿತೆ ಕಾಂತಿ ಕಾಂತಿ ಅಂತ ಹೇಳಿದನು ಚೆನ್ನಾಗಿ ಕೇಳ ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಏನು ಪ್ರಿಯ ಈಗ ಗಂಧರ್ವ ಶ್ರೀಯಳಾದ ಸೈರೇಂದ್ರೆ ತನ್ನ ಪತಿಯೊಡನೆ ಕಲಹವನ್ನು ಮಾಡಿಕೊಂಡು ಒಂದು ವರ್ಷ ಕಾಲ ಹರಣವನ್ನು ಕಳೆಯಬೇಕೆಂದು ಅಯ್ಯೋ ರಮಣೆ ಪ್ರಿಯ ಇಂದ್ರಪ್ರಸ್ಥದಲ್ಲಿ ಪಾಂಡವಳ ಪತ್ನಿಯಾದ ದ್ರೌಪದಿ ಬಳಿಯಲ್ಲಿ ಊಳಿಗೆ ಕೆಲಸವನ್ನು ಮಾಡಿಕೊಂಡು ಇದ್ದಾಳಂತೆ ಹೌದು ಪ್ರಿಯ ಅಯ್ಯೋ ಸುಂದರಿ ಸುಂದರ ಇದು ಅಲ್ಲದೆ ಮತ್ತೆ ಹೇಳುವಲ್ಲಿ ಚೆನ್ನಾಗಿ ಕೇಳು ಪ್ರಿಯ ನನ್ನ ಗಾಯನಂದರೆ ನಿಮಗೆ ಅಷ್ಟೊಂದು ಆಸೆ ಪರಮಾನಂದ ಕಾಂತೆ ನಲ್ಲ ನಲ್ಲನೇ ಹೇಳಿದ್ದೀನಿ ಚೆನ್ನಾಗಿ ಹೇಳು ಆಲೋಚೇನು 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 ಹಾಲು ಹಣ್ಣು ಕುಡಿ ಸಣ್ಣ ಕುಡಿ ಸಣ್ಣ ಹಾಲು ಬಾ
ಕಾಂತೆ ಆ ಶೈಲೆಯನ್ನು ನನ್ನ ಅರಮನೆಯಲ್ಲಿ ಕರೆದುಕೊಂಡು ಹೋಗುವನು ಕಾಂತ ಮಹಾಗುಣ ಅಂತ ಕಾಂತೆ ಪ್ರಿಯಾ ಮತ್ತೆ ಹೇಳುವನು ಚೆನ್ನಾಗಿ ಚೆನ್ನಾಗಿ ಹೇಳು ಚಂದ್ರ ಚಂದ್ರ